ಏನಾಯ್ತು? ಏನೂ ಇಲ್ಲ. ಏನಾಯ್ತು ತೋರ್ಸಿ. ಅರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ತೋರ್ಸಿ ಅಂತ ಹೇಳ್ತಿದ್ದೀನಲ್ಲ. ಏನೂ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೇ. ಏನ್ ಗಾಯ ಆಗ್ಬಿಟ್ಟಿದೆ ಹೇಳಲೇ ಇಲ್ವಲ್ಲ. ಏ ಚಿಕ್ಕದೆ ಬಿಡು. ಇರಿ ಫಸ್ಟ್ ಏಡ್ ಮಾಡಿ. ಏ ಬೇಡ ಬರೀ ಇದೇ ಆಯ್ತು ನಿಮ್ದು. ಇರಿ. ಕೈ ಕೊಡಿ. ಅಯ್ಯೋ ಪರವಾಗಿಲ್ಲ ಕೊಡಿ ಅನ್ನಲ್ಲ. ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ ನೋಡೋ ಮಿಂಚು ಕಂಗಳ ಏನೋ ಹೇಳೋ ಹಂಬಳ ನನ್ನ ಲೋಕ ತುಂಬಿ ಪುಳಕ ನಿಂದೆ ಸಪ್ಪಳ ಮೋಹ ಮೂಡಿದಾಗ ಮೋಡಕ್ಕೆ ಹೊತ್ತು ಗೊತ್ತು ಹೋಗಿ ಪಕ್ಕಕ್ಕೆ ಬಳೆಯ ಚುಂಬನ ಸಾಗರಕ್ಕೆ ಎಷ್ಟಾದ ಮೇಲೆ ಹೃದಯಕ್ಕೆ ಅಸ್ತುವನ್ನು ಅಷ್ಟೇ ಪ್ರೇಮಕ್ಕೆ ಬೇಡ ಯಾವುದೇ ಹಿಂಜರಿಕೆ ಬೀಳುವಾಗ ನೀನು ಹೀಗೆ ಕಣ್ಣಿಗೆ ಕಾರು ಸೂರ್ಯ ಕೂಡ ತನ್ನಗೆ ಪ್ರಣಯದ ಸಿಹಿ ಪರಿಚಯ ಕಿರು ಬೆರಳಲ್ಲಿ ಮಾಡುತ್ತ ಕಣ್ಣಲ್ಲಿ ಕಚಗೊಳಿಡು ನಿನ ಶೈಲಿ ಅದ್ಭುತ ಜೇನಿನ ಜಾತ್ರೆಗೆ ಬಂದಾಗ ಆಸೆಗೆ ಗೀತಕ್ಕೆ ಸಾಧ್ಯಾರುಷಕ್ಕೆ ಬಂದು ಜೀವಕ್ಕೆ ಲವಲವಿಗೆ ಈಗಲೂ ಬರದ ನಂಬಿಕೆ ಸಿದ್ಧ ಮಾಡಿ ಮುತ್ತು ವೇದಿಕೆ ಹೀಗೆ ಬಂದಿನಿ ಹತ್ತಿರಕ್ಕೆ ಅಮ್ಮ. ಅಯ್ಯೋ ಸಾರಿ ಸಾರಿ ಸಾರಿ. ಉಫ್ ಯಶ್, ಏನಾಯ್ತು ಮಗನೇ? ಏನಾಯ್ತು ಯಶ್? ಓ ಮೈ ಗಾಡ್, ಏಟಾಗಿದ್ಯಲ್ಲ, ನಂಗೆ ಹೇಳಲೇ ಇಲ್ವಲ್ಲ ಯಶ್. ಅದೇನೆ ಇವ್ರು ಕೊಟ್ಟಿರೋ ಕಾಣಿಕೆ ಇದು. ಕರ್ಟನ್ ರಾಡ್ ಲೂಸ್ ಆಗಿ ನನ್ನ ಮೇಲ್ ಬಿತ್ತು. ಏಯ್ ಏನು ನೋಡ್ಕೊಳಕಾಗಲ್ವಾ? ನೋಡು ನನ್ನ ಮಗನ್ಗೆ ಎಷ್ಟು ದೊಡ್ಡ ಗಾಯ ಆಗಿದೆ. ಕಡಿಮೆ ಆಗುತ್ತೆ ಕಂದ, ಕಡಿಮೆ ಆಗುತ್ತೆ. ಎಲ್ಲ ಈ ತರ ಬುದ್ಧಿ ಇಲ್ದಿರೋ ಕೆಲ್ಸಾನೇ ಮಾಡ್ತೀಯಲ್ಲ. ಅಮ್ಮ ಹಂಗೆ ಬುದ್ಧಿ ಹೇಳಮ್ಮ. ಏನಾದ್ರೂ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಬೇಕು. ನಿನ್ ಪ್ರಜ್ಞೆ ಎಲ್ಲಿಟ್ಕೊಂಡಿದ್ಯಾ? ಕ್ಲಿನಿಕ್ ಅಲ್ಲ. ಹೌದು ಅಮ್ಮ, ಇವಳು ಪ್ರಜ್ಞೆ ಪೂರ್ತಿ ಕ್ಲಿನಿಕಲ್ಲೇ ಅಲ್ಲೇ ಇಟ್ಟು ಬಂದಿರ್ತಾಳೆ. ಅಯ್ಯೋ ಈಗೇನ್ ಮಾಡೋದು? ಇದಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ ಬಾ. ನನ್ನ ರೂಮಲ್ಲಿರೋ ಆಯಿಂಟ್ಮೆಂಟ್ ಹಚ್ತೀನಿ, ಸ್ವಲ್ಪ ಹೊತ್ತು ಅಮ್ಮನ ಹತ್ರ. ಪರವಾಗಿಲ್ಲ ಅಮ್ಮ, ಫಸ್ಟ್ ಏಡ್ ಬಾಕ್ಸು ತಂದಿದ್ದಾಳೆ, ಏನೋ ಒಂದು ಮಾಡ್ತಾಳೆ ಬಿಡು, ಡಾಕ್ಟ್ರೆ ಅಲ್ವಾ. ಮೊದಲು ನೀನೇ ಗಾಯ ಮಾಡೋದು, ಆಮೇಲೆ ನೀನೇ ಔಷಧಿ ಕೊಡೋದು. ಯಾವ ತರ ಇದೆ ಅಂದ್ರೆ ಚಿವುಟಿ ತೊಟ್ಲು ತೂಗೋ ತರ ಇದೆ. ಅಮ್ಮ ಮೊದಲು ಬ್ಯಾಂಡೇಜ್ ಹಾಕಕ್ ಹೇಳಮ್ಮ, ತುಂಬಾ ನೋವಾಗ್ತಾ ಇದೆ. ನೋಡು ಮೊದಲು ಮೊದಲು ಆ ಕೆಲಸ ಮಾಡು. ಹಾ ಬೇಗ, ನನ್ ಮಗನ್ಗೆ ಎಷ್ಟು ನೋವಾಗ್ತಿದ್ಯೋ ಏನೋ. ಮೆಲ್ಲಿಗೆ ಮೆಲ್ಲಿಗೆ. ಅಮ್ಮ ನಾನಿವಾಗ ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗ್ತಾ ಇದ್ದೀನಿ,
ನೀನ್ ಹೋಗು. ಶೋರ್ ಹೋಗು. ಹುಷಾರು ಮಗನೆ. ಏನಾದ್ರೂ ಈ ವೇದ ತೊಂದ್ರೆ ಕೊಟ್ರೆ ನಾನಿದ್ದೀನಿ, ನನ್ ರೂಮಗ್ ಬಂದ್ಬಿಡು ಸರಿನಾ? ರಾತ್ರಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಕಂದ. ಅಮ್ಮ ನಿನ್ ಸೊಸೆಗೂ ಹೇಳಮ್ಮ ನೋವಿಲ್ದಂಗ್ ಡ್ರೆಸ್ಸಿಂಗ್ ಮಾಡೋದಕ್ಕೆ. ಇಲ್ ನೋಡು, ಕೇಳಿಸ್ಕೊಂಡೆ ತಾನೆ, ನೋವಾಗ್ದಿರೋ ತರ ನೋಡ್ಕೋ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಹುಷಾರಾಗಿ ನೋಡ್ಕೋ ನನ್ ಮಗನ್ನ, ಸರಿನಾ? ಸರಿ ಅತ್ತೆ. ಕಂದ ಅಮ್ಮ ಹುಷಾರು, ಏನಾದ್ರೂ ಇದ್ರೆ ನನ್ನ ಕರಿ ಸರಿನಾ? ಯಾವಾಗಾದ್ರೂ ಕರಿ ಆಯ್ತಾ? ಸರಿ, ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಏನು ಚಿಕ್ಕ ಮಕ್ಕಳ ತರ ನಿಮ್ಮಮ್ಮನ್ಗೆ ನನ್ ಮೇಲೆ ಚಾಡಿ ಹೇಳ್ತಾ ಇದ್ದೀರಾ? ಮೊದ್ಲೇ ಆ ಇನ್ಸಿಡೆಂಟ್ ಇಂದ ಅತ್ತೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಸಾಲದು ಅಂತ ನನ್ ಮೇಲೆ ಚಾಡಿ ಹೇಳ್ತೀರಲ್ಲ, ಯಾರ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಅಮ್ಮ ಅಮ್ಮ, ಏನ್ ಒಳ್ಳೆ ಚಿಕ್ಕ ಮಗು ತರ. ನಾನು ಜಸ್ಟ್ ಜೋಕ್ ಮಾಡಿದೆ. ನೋಡಿದ್ಯಾ ನೀನ್ ಎಷ್ಟು ಶೇಕ್ ಆದೆ ಅಂತ? ನಿನ್ ಕೋಪದಲ್ಲೇನೆ ನನಗೆ ಕಾಮಿಡಿ ಇದೆ. ಇರುತ್ತೆ ಇರುತ್ತೆ, ನನಗೂ ಚಾನ್ಸ್ ಸಿಗುತ್ತಲ್ವಾ, ಅವಾಗ ನಾನು ಮಾಡ್ತೀನಿ ನಿಮ್ಮೇಲೆ ಕಾಮಿಡಿ. ಅವಾಗ ನೋಡೋಣ ಬಿಡು. ಕೈ ಕೊಡಿ, ಬ್ಯಾಂಡೇಜ್ ಹಾಕ್ತೀನಿ. ಸಾರಿ. ಯಾಕೆ? ಅವಾಗ್ಲೇ ಗಟ್ಟಿಯಾಗಿ ಪ್ರೆಸ್ ಮಾಡದ್ನಲ್ಲ. ಓಕೆ. ಏನಾಯ್ತು? ಏನು ಇಲ್ಲ. ತೋರ್ಸು. ಏನು ಆಗಿಲ್ಲ. ಹೇ ಕೂತ್ಕೋ. ಕೇಳ್ತಿದ್ರೆ ಹೋಗ್ತಾನೆ ಇದೆಯಲ್ಲ, ಯಾಕೆ ಹಠ ಮಾಡ್ತಿದ್ಯಾ? ಅಲ್ಲಾಡ್ದಂಗೆ ಕೂತ್ಕೋ. ತೋರ್ಸು ಅಂತ ಅಂದೆ. ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಊಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬ ಜೋರು. ಪ್ರೇಮಕ್ಕೆ ಕಣ್ಣೆಲ್ಲ ಜಾಗ ಖಸಾ.
ಸದಂತ ಸ್ವರಗಳಿಂದ ಬರದ ರೂಪ ವಿನ್ಯಾಸ ನನಗಂದು ನೀನು ಎಂದು ಕೂಡ ಎಂದಿಗಿಂತ ಚಂದ ಎಲ್ಲೆಲ್ಲೂ ಬಣ್ಣದ ಜಾತ್ರೆ ನಿಂದೇ ತೇರು ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಅಂದೋರ್ಯಾರು ಓಕೆನಾ?